ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ಬಿಜೆಪಿ ಸಂಸ್ಥಾಪನಾ ದಿನಾಚರಣೆ ಶಿಡ್ಲಘಟ್ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟು ಇಂದು ದಿಬ್ಬೂರಹಳ್ಳಿ ಶಕ್ತಿ ಕೇಂದ್ರದ ಸರ್ಕಲ್ ಬಳಿ ಏಪ್ರಿಲ್ 6 ಬಿಜೆಪಿ ಸಂಸ್ಥಾಪನಾ ದಿನದ ಅಂಗವಾಗಿ ಪಂಡಿತ್ ದೀನ್ ದಯಾಳರವರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸುವುದರ ಮೂಲಕ ಸಿಹಿ ಹಂಚುವುದರ ಮೂಲಕ ಸಂಭ್ರಮಾಚರಣೆ ಮಾಡಲಾಯಿತು. ಅದೇ ರೀತಿ ಸಾದಲಿ ಗಂಜಿಗುಂಟೆ ಬಶಟ್ಟಹಳ್ಳಿಯಲ್ಲಿ ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರು ಹಾಗೂ ಹೆಚ್ಚಿನ ಜನಸಂಖ್ಯೆ ಪಾಲ್ಗೊಂಡು ಬೈಕ್ ರ್ಯಾಲಿ ಪ್ರಾರಂಭಿಸಿದರು. ಇದಕ್ಕೆ ಬಿಜೆಪಿ ಮುಖಂಡರಾದ ಡಿಆರ್ ಶಿವಕುಮಾರ್ ಗೌಡರು ಹಾಗೂ ತಾಲೂಕು ಅಧ್ಯಕ್ಷರಾದ ನಂದೀಶ್ ರವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಡಿಆರ್ ಶಿವಕುಮಾರ್ ಗೌಡರು ಮಾತನಾಡಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಸಾರ್ವಜನಿಕವಾಗಿ ತಿಳಿಯಪಡಿಸಿದರು. ಅದೇ ರೀತಿ ನಮ್ಮ ಭಾಗದ ನೀರಿನ ಸಮಸ್ಯೆ ಬಗ್ಗೆ ಪ್ರಸ್ತಾಪಿಸಿದರು ಮತ್ತು ಶಿಡ್ಲಘಟ್ ವಿಧಾನಸಭಾ ಕ್ಷೇತ್ರಕ್ಕೆ ಬಿಜೆಪಿಯನ್ನ ಬೆಂಬಲಿಸುವಂತೆ ಚುನಾವಣಾ ಪ್ರಚಾರ ನಡೆಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೋತನೂರು ರವಿಚಂದ್ರ ಕೃಷ್ಣಾರೆಡ್ಡಿ, ಯುವ ಮೋರ್ಚಾ ಅಧ್ಯಕ್ಷರಾದ ವೆಂಕಟೇಶ್ ದೇವರಾಜು, ಮಂಜುನಾಥ್ ಸುಜಾತಮ್ಮ, ನಟರಾಜ್ ಮುನಿರಾಜು, ಮುನೇಗೌಡ ಬೈರೇಗೌಡ, ನರಸಿಂಹಪ್ಪ ನರಸಿಂಹ ತಿಪ್ಪೇರೆಡ್ಡಿ ಮತ್ತಿತರರು ಹಾಜರಿದ್ದರು. ವೆಂಕಟೇಶ್ ಅವರೇ, ಮಲ್ಲೂರು ಮಂಜು ಅವರೇ, ದೇವರಾಜ್ ಅವರೇ, ಇನ್ನೂ ಅನೇಕ ಇದರಲ್ಲಿ ಶಕ್ತಿ ಕೇಂದ್ರದ ಹಾಗೂ ಸಾಧ್ಯ ಯೋಗಿಯ ಶಕ್ತಿ ಕೇಂದ್ರದಿಂದ ಬಂದಂತಹ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಾಗರಿಕ ಕಾರ್ಯಕರ್ತರ ಬಂಧುಗಳೇ, ನಮ್ಮ ತಾಲೂಕಿನ ಪ್ರಧಾನ ದರ್ಶಿ ಬರೆಯುವಂತಹ ಕೃಷ್ಣಾರೆಡ್ಡಿ ಅವರು, ರವಿ ಅವರು, ಪ್ರತಿಯೊಬ್ಬರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳೊಂದಿಗೆ. ಇವತ್ತು ಏನ್ ದಿವಸ, ಇವತ್ತು ಏನು ತಾರೀಕು? ಭಾರತೀಯ ಜನತಾ ಪಾರ್ಟಿ ಸ್ಥಾಪನೆ ದಿವಸ ಅಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಾಗೂ ನಮ್ಮ ರಾಜ್ಯದ ಅಧ್ಯಕ್ಷ ಯಡಿಯೂರಪ್ಪ ಅವರು ಇವತ್ತು ಘೋಷಣೆ ಮಾಡಿದ್ದಾರೆ. ಇವತ್ತಿನ ದಿವಸ ನಮ್ಮ ಉಸ್ತುವಾರಿಯಾದಂತಹ ಮುರಳೀಧರ ರಾವ್ ಒಂದು ನೀವು ಯಾವುದೇ ಒಂದು ಕಾರಣಕ್ಕೆ ಒಳಗಾಗ್ಬೇಡಿ. ಈ ಸತಿ ಒಂದು 60 ವರ್ಷದಿಂದ ನೀವು ಕಾಂಗ್ರೆಸ್ ಜೆಡಿಎಸ್ ನೋಡಿದ್ದೀರಾ, ಈ ಸತಿ ಒಂದ್ಸರಿ ಬಿಜೆಪಿ ನೋಡಿ. 60 ತಿಂಗಳು ನನಗೆ ಬಿಜೆಪಿಗೆ ಅವಕಾಶ ಮಾಡಿಕೊಡಿ. ಯಾರು ಅಭ್ಯರ್ಥಿ ಅನ್ನೋದು ಮುಖ್ಯ ಅಲ್ಲ, ನೀವು ಏಟ್ ಹಾಕೋದು ನರೇಂದ್ರ ಮೋದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.